ಅಬ್ಬಾ ಕಲಿಯುಗದಲ್ಲಿ ಇಂಥ ಪರಮ ಪಾಪಿ ಮಕ್ಕಳು ಇರ್ತಾರ ನಿಜಕ್ಕೂ ಬೆಚ್ಚಿ ಬೀಳಿಸುವ ಸಂಗತಿ ಇದು ಮಗಳೇ ತನ್ನ ಮನೆಯಲ್ಲಿದ್ದಂತಹ ಹದಿಮೂರು ಮಂದಿಗೆ ಊಟದಲ್ಲಿ ವಿಷವನ್ನು ಹಾಕಿ ಸಾಯಿಸಿರುವಂತಹ ಘಟನೆಯೊಂದು ಬೆಳಕಿಗೆ ಬಂದಿದೆ ಇದು ನಿಜಕ್ಕೂ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಿಗೂ ಮೀರಿದ ಕಥೆಯಾಗಿದೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಇರುವಂತಹ ಕೈದರ್ಪುರ ಜಿಲ್ಲೆಯ ಹೈಫತ್ ಖಾನ್ ಬ್ರೋಹಿ ಎನ್ನುವಂತಹ ಕುಗ್ರಾಮದಲ್ಲಿ ಭಾರಿ ದುರ್ಘಟನೆಯೊಂದು ನಡೆದಿತ್ತು ಒಂದೇ ಕುಟುಂಬದ ಹದಿಮೂರು ಮಂದಿ ಸಾವನ್ನಪ್ಪಿದ್ರು ಈ ಪ್ರಕರಣದ ತನಿಖೆ ನಡೆಸಿದಂತಹ ಪೊಲೀಸರು ಆಘಾತಕಾರಿ ಸಂಗತಿಯೊಂದನ್ನು ಫೈಲ್ ಮಾಡಿದ್ದಾರೆ ಕಳೆದ ಆಗಸ್ಟ್ ಹತ್ತೊಂಬತ್ತರಂದು ಕುಗ್ರಾಮದ ಈ ಮನೆಯಲ್ಲಿ ಒಟ್ಟು ಹದಿಮೂರು ಮಂದಿಯ ಆರೋಗ್ಯ ಹದಗೆಟ್ಟಿತ್ತು ವಾಂತಿ ವೇದಿಯಿಂದ ನಿತ್ರಾಣರಾಗಿದ್ರು ಕೂಡಲೇ ಎಲ್ಲರನ್ನ ಆಸ್ಪತ್ರೆಗೆ ಸಾಗಿಸಲು ಗ್ರಾಮಸ್ಥರಂತೂ ಹರಸಾಹಸವನ್ನೇ ಪಟ್ಟಿದ್ರು ಆದರೆ ಆಸ್ಪತ್ರೆಗೆ ತಲುಪುವ ಮುನ್ನವೇ ಎಲ್ಲ ಹದಿಮೂರು ಮಂದಿ ಜೀವವನ್ನ ಬಿಟ್ಬಿಟ್ಟಿದ್ರು ಅದೇ ಮನೆಯಲ್ಲಿದ್ದಂತಹ ಯುವತಿಯೊಬ್ಳು ಅವಳು ಮಾತ್ರ ಜೀವಂತವಾಗಿ ಆರಾಮಾಗಿ ಆರೋಗ್ಯವಾಗಿ ಓಡಾಡ್ತಾ ಇದ್ಲು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಹಿರಿಯ ಪೊಲೀಸ್ ಅಧಿಕಾರಿ ಇನಾಯತ್ ಶಾ ಕುರಿತಾಗಿ ತನಿಖೆಯನ್ನ ನಡೆಸಲು ಮುಂದಾದ್ರು ಮೊದಲಿಗೆ ಮೃತರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ್ರು ಈ ವೇಳೆ ಎಲ್ಲಾ ಹದಿಮೂರು ಮಂದಿಯ ದೇಹದಲ್ಲಿ ವಿಷ ಈ ವಿಷವನ್ನ ಆಹಾರದ ಮೂಲಕ ಸೇವಿಸಿದ್ದಾರೆ ಅಂತ ಹೇಳಿ ಖಚಿತಪಡಿಸಲಾಗಿತ್ತು ಆದ್ರೆ ಆ ಮನೆಯಲ್ಲಿ ಬದುಕಿಳಿದಂತಹ ಏಕೈಕ ಮಹಿಳೆ ಮಾತ್ರ ಬಾರಿ ಸಿಟ್ಟಿನಿಂದ ಇದ್ಲು ಯುವತಿಯ ನಡೆ ನುಡಿ ಅನುಮಾನಾಸ್ಪದವಾಗಿ ಕಂಡು ಬಂದ ಹಿನ್ನೆಲೆಯಲ್ಲಿ ಆಕೆಯನ್ನು ವಶಕ್ಕೆ ಪಡೆದು ಪೊಲೀಸರು ತಮ್ಮದೇ ಆಗಿರುವಂತಹ ದಾಟಿಯಲ್ಲಿ ವಿಚಾರಣೆಯನ್ನ ಆರಂಭ ಮಾಡ್ತಾರೆ ಆಗ ಬಯಲಾಗುತ್ತೆ ಯುವತಿ ಮಾಡಿದಂತಹ ಕರ್ಮ ಕಾಂಡ ತಾನು ತನ್ನದೇ ಗ್ರಾಮದ ಒಬ್ಬ ಯುವಕನನ್ನ ಇಷ್ಟಪಟ್ಟಿದ್ದಾಗಿ ಆಕೆ ಹೇಳಿದ್ದಾಳೆ ಈ ವಿಷಯವನ್ನ ತನ್ನ ಹೆತ್ತವರ ಬಳಿ ಹೇಳ್ಕೊಂಡಾಗ ಅವರು ಕಿಂಡಾಮಂಡಲರಾಗಿದ್ರು ಆ ಯುವಕನ ಜೊತೆಗೆ ತನ್ನ ಮದುವೆ ಮಾಡಿಕೊಡಲು ಸುತಾರಾಮ್ ತನ್ನ ಅಪ್ಪ ಅಮ್ಮ ಸಿದ್ಧವಿರಲಿಲ್ಲ ಹೀಗಾಗಿ ಗೆಳೆಯನ ಜೊತೆ ಸೇರಿ ಅವನನ್ನ ಮುಗಿಸಲು ಯತ್ನಿಸಿದೆ ಅಂತ ಹೇಳಿ ಯುವತಿ ಬಾಯ್ಬಿಟ್ಟಿದ್ದಾಳೆ ಗೆಳೆಯನ ಜೊತೆ ಸೇರಿ ಸಂಚು ಮಾಡಿದ ಯುವತಿ ರೊಟ್ಟಿ ಮಾಡುವ ಗೋಧಿ ಹಿಟ್ಟಿನಲ್ಲಿ ವಿಷವನ್ನ ಸೇರ್ಪಡೆ ಮಾಡಿದ್ದಾಳೆ ಆ ಹಿಟ್ಟಿನಲ್ಲಿ ರೊಟ್ಟಿ ತಯಾರಿಸಿದಂತಹ ಯುವತಿ ಮನೆಯಲ್ಲಿದ್ದ ಎಲ್ಲರಿಗೂ ಕೂಡ ಊಟವನ್ನು ಬಡಿಸಿದ್ದಾಳೆ ಮಗಳು ಮಾಡಿದ್ದಂತಹ ಅಡುಗೆಯನ್ನ ಆಕೆಯ ಅಪ್ಪ ಅಮ್ಮ ಸೇರಿದಂತೆ ಎಲ್ಲರೂ ಕೂಡ ಸೇವಿಸಿದ್ದಾರೆ ಬಳಿಕ ಅಸ್ವಸ್ಥರಾಗಿ ಎಲ್ರೂ ಕೂಡ ಒಬ್ಬೊಬ್ಬರಾಗೆ ಸಾವನ್ನುಪ್ಪಿದ್ದಾರೆ ಇದೀಗ ಪೊಲೀಸರು ಯುವತಿ ಜೊತೆಯಲ್ಲಿ ಆಕೆಯ ಗೆಳೆಯನನ್ನು ಕೂಡ ಬಂಧಿಸಿದ್ದಾರೆ ಆದ್ರೆ ಯುವತಿ ಮಾತ್ರ ತಾನು ಎಸಗಿದ ಪಾಪದ ಕೃತ್ಯಕ್ಕೆ ಪಶ್ಚಾತ್ತಾಪವನ್ನ ಕೂಡ ಪಟ್ಟಿಲ್ಲ ತನ್ನ ತಂದೆ ತಾಯಿಯನ್ನೇ ಹತ್ಯೆ ಮಾಡಿದ್ರು ಕೂಡ ಆಕೆ ಕೊರಗ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ ಮೂಲಗಳು ತಿಳಿಸಿದೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ನಡೆದಂತಹ ಈ ಒಂದು ಘಟನೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ